ಅಸ್ಸಲಾಂ ವಲೈಕುಮ್ ವರಹಮತುಲ್ಲಾಹಿ ಒಬರಕಾತುಹು ಪರೀಕ್ಷೆ ಅಲ್ಲಾಹನ ಶಿಸ್ತು ಕ್ರಮವಾಗಿದೆ ಹತಾಶರಾಗಬಾರದು ನಾವಿಂದು ಮಾನವ ಜೀವನದ ಅನಿಶ್ಚಿತತೆಯನ್ನು ಬಹಳ ಸ್ಪಷ್ಟವಾಗಿ ಅನುಭವಿಸುವಂತಹ ಒಂದು ಕಾಲದಲ್ಲಿದ್ದೇವೆ ಆದರೆ ವಾಸ್ತವದಲ್ಲಿ ಜೀವನದ ಅನಿಶ್ಚಿತತೆ ಕೋವಿಡ್ನಿಂದ ಹೊಸದಾಗಿ ಉಂಟಾಗಿರುವುದಲ್ಲ ಮಹಾನ್ ಪುರುಷರಾದ ಇಬ್ನು ಓಮರ್ ಅಲಿ ಅಲ್ಲಾಹ್ವಾನ್ಹು ನೀಡಿದ ಒಂದು ವಸೀಯತ್ ಹೀಗಿದೆ ರಾತ್ರಿಯಾದರೆ ಮುಂಜಾನೆಯನ್ನು ನಿರೀಕ್ಷಿಸಬೇಡಿ ಮುಂಜಾನೆಯಾದರೆ ರಾತ್ರಿಯನ್ನು ನಿರೀಕ್ಷಿಸಬೇಡಿ ಕಾಯಿಲೆ ಬೀಳುವ ಮೊದಲು ಆರೋಗ್ಯವನ್ನು ಬಳಸಿಕೊಳ್ಳಿರಿ ಮರಣಕ್ಕೆ ಮೊದಲು ಜೀವನವನ್ನು ಬಳಸಿಕೊಳ್ಳಿರಿ ಸಹೋದರಿಯರೇ ಕೋವಿಡ್ಗೆ ಮೊದಲು ಜೀವನ ಅನಿಶ್ಚಿತತೆಯಲ್ಲೇ ಇತ್ತು ಆದರೆ ಆ ವಿಚಾರದಲ್ಲಿ ನಾವು ಸಾಕಷ್ಟು ಪ್ರಜ್ಞಾವಂತಿಕೆ ಹೊಂದಿರಲಿಲ್ಲ ಬೆಳಿಗ್ಗೆ ಸಂತೋಷದಿಂದ ಚಹಾ ಕುಡಿದು ಮನೆಯಿಂದ ಹೊರಟಿದ್ದ ವ್ಯಕ್ತಿ ಸಂಜೆಯ ಹೊತ್ತಿಗೆ ಅಪಘಾತ ಅಥವಾ ಹೃದಯಾಘಾತದಿಂದ ಬಿಳಿ ಬಟ್ಟೆಯಲ್ಲಿ ಸುತ್ತಲ್ಪಟ್ಟು ನಿರ್ಜೀವವಾಗಿ ಮರಳಿದ ಅದೆಷ್ಟೋ ಘಟನೆಯನ್ನು ನಾವು ಓದಿ ಕಂಪಿಸಿದ್ದೇವೆ ಅಂದರೆ ಎಲ್ಲವೂ ನಮ್ಮ ಆಗ್ರಹದಂತೆ ನಮ್ಮ ನಿರೀಕ್ಷೆಯಂತೆ ನಡೆಯುವುದಲ್ಲ ಭಯ ಹಾಗೂ ಹಸಿವುಗಳ ಮೂಲಕ ಹಾಗೂ ಸೊತ್ತುಗಳ ಜೀವಗಳ ಮತ್ತು ಬೆಳೆಗಳ ನಷ್ಟದ ಮೂಲಕ ನಾವು ನಿಮ್ಮನ್ನು ಖಂಡಿತ ಪರೀಕ್ಷಿಸಲಿದ್ದೇವೆ ಸಹನಶೀಲರಿಗೆ ಶುಭವಾರ್ತೆ ನೀಡಿರಿ ಎಂದು ಅಲ್ಲಾಹನು ಸೂರ ಅಲ್ ಬಕರದ ನೂರ ಐವತ್ತೈದನೇ ಸೂಕ್ತದಲ್ಲಿ ತಿಳಿಸಿರುತ್ತಾನೆ ಈ ಸೂಕ್ತವನ್ನು ವ್ಯಾಖ್ಯಾನಿಸಿದ ಹಜರತ್ ರಬಿ ಅವರ ಅನ್ಹು ಹೀಗೆ ಹೇಳುತ್ತಾರೆ ಈ ಹಿಂದೆಯೂ ಪರೀಕ್ಷೆಗಳು ನಡೆದಿವೆ ಮುಂದಿನ ಕಾಲದಲ್ಲಿ ಮತ್ತಷ್ಟು ಕಠಿಣ ಪರೀಕ್ಷೆಗಳು ಎದುರಾಗಲಿವೆ ನಿಫಾ ನೆರೆ ಕೊರೋನಾ ನಿರುದ್ಯೋಗ ವರಮಾನ ನಷ್ಟ ಅನಿಶ್ಚಿತತೆ ಹೀಗೆ ಹಲವಾರು ಆಪತ್ತುಗಳು ನಮ್ಮ ಮುಂದೆ ಹೆಚ್ಚುತ್ತಿವೆ ಮುಂದೆ ಇದಕ್ಕಿಂತಲೂ ಕಠಿಣ ಸಂಕಷ್ಟಗಳು ಎದುರಾಗಬಹುದು ಬಹುಶಃ ನಾವು ನಮ್ಮ ಬಾಲ್ಯದಲ್ಲಿ ಜೀವಿಸಿದಂತಹ ಶಾಂತವಾದ ಜೀವನ ಇನ್ನು ಮುಂದೆ ಕೇವಲ ಕನಸಾಗುವ ಸಾಧ್ಯತೆ ಇದೆ ಅದೇ ವೇಳೆ ಜಾಗತಿಕ ಮುಸ್ಲಿಮರ ಸ್ಥಿತಿಗತಿ ಸ್ಮರಿಸುವಾಗ ಅದರಲ್ಲೂ ಫಲಸ್ತೀನ್ ಮತ್ತು ರೋಹಿಂಗ್ಯಾ ಮುಸ್ಲಿಮರ ಪರಿಸ್ಥಿತಿ ನೆನಪಿಸುವಾಗ ನಾವು ಸ್ವರ್ಗ ಸಮಾನವಾದ ಸುಖದಲ್ಲಿದ್ದೇವೆ ಎಂದು ಭಾವಿಸಬಹುದು ಹಲವರು ಕೊರೋನಾವನ್ನು ಮಿತಿಮೀರಿ ಭಯಪಡುತ್ತಿದ್ದಾರೆ ಅದರ ಅಗತ್ಯವಿಲ್ಲ ಕಾಯಿಲೆ ಬೀಳಬಹುದೆಂಬ ಭಯವೂ ಒಂದು ಕಾಯಿಲೆಯಾಗಿದೆ ಏಕೆಂದರೆ ಆ ಭಯದ ಕಾರಣದಿಂದ ನಮಗೆ ದೈಹಿಕ ಮತ್ತು ಮಾನಸಿಕವಾದ ಬೇರೆ ಕಾಯಿಲೆಗಳು ಉಂಟಾಗುವ ಸಾಧ್ಯತೆ ಇದೆ ಆದುದರಿಂದ ನಮಗೆ ಬೇಕಾಗಿರುವುದು ಭಯವಲ್ಲ ಆತ್ಮವಿಶ್ವಾಸ ಏಕೆಂದರೆ ಕೋವಿಡ್ ಇರುವ ಮನೆಯಲ್ಲಿಯೂ ಅದು ಎಲ್ಲರಿಗೂ ಹರಡುವುದಿಲ್ಲ ಅದೇ ರೀತಿ ಕಾಯಿಲೆ ಬಿದ್ದವರೆಲ್ಲರಿಗೂ ಅದು ದೊಡ್ಡ ಸಮಸ್ಯೆ ಸೃಷ್ಟಿಸುವುದಿಲ್ಲ ಕಾಯಿಲೆ ಬಿದ್ದವರೆಲ್ಲ ಸಾಯುವುದಿಲ್ಲ ಯಾರಿಗೆ ಕಾಯಿಲೆ ಬರಬೇಕು ಯಾರಿಗೆ ಬರಬಾರದು ಯಾರು ಸಾಯಬೇಕು ಯಾರು ಸಾಯಬಾರದು ಎಂದೆಲ್ಲ ಯಾರು ನಿಶ್ಚಯಿಸುತ್ತಾರೆ ರಬ್ನ ಬಳಿ ಯಾರೂ ಈಗ ಮರಳಬೇಕು ಯಾರು ಭೂಮಿಯಲ್ಲಿ ಮುಂದುವರಿಯಬೇಕು ಮೊದಲಾದವುಗಳನ್ನು ಯಾರು ನಿರ್ಣಯಿಸುತ್ತಾರೆ ಸರ್ವಶಕ್ತನಾದ ಅಲ್ಲಾಹನೆಗೆ ಮರಳಿ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಕಾಯಿಲೆಗಳಿಗೆ ಚಿಕಿತ್ಸೆ ನಡೆಸಿ ಎಲ್ಲವನ್ನೂ ಅಲ್ಲಾಹನಲ್ಲಿ ಅರ್ಪಿಸಿ ಸಮಾಧಾನ ಪಡುವುದು ನಮಗಿರುವ ಮಾರ್ಗವಾಗಿದೆ ಅಲ್ಲಾಹನು ನಮ್ಮೆಲ್ಲರ ಸಂಕಷ್ಟಗಳನ್ನು ದೂರ ಮಾಡಿ ಸುಖ ಶಾಂತಿ ಮತ್ತು ನೆಮ್ಮದಿಯನ್ನು ನೀಡಿ ಅನುಗ್ರಹಿಸಲಿ ಆಮೀನ್ مهما اتاك فتلك سد